ಏನೇ ಹೇಳು ದೀಕ್ಷಿತ, ಈ ವಾಸ್ತುನಲ್ಲಿ ನನಗೆ ಖಂಡಿತ ನಂಬಿಕೆ ಇಲ್ಲ. ವಾಸ್ತು ಸರಿಯಾಗಿರೋರ ಮನೆಯಲ್ಲಿ ಕೆಟ್ಟದ್ದು ನಡೆಯೋದೇ ಇಲ್ಲ ಅಂತ ಯಾವ ಗ್ಯಾರಂಟಿ? ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನ ವಾಸ್ತು ಸರಿಯಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ನೀನ್ ನಂಬಲ್ಲ ಅಂತ ವಾಸ್ತು ಸುಳ್ಳಾಗಲ್ಲ, ನಿನ್ ಒಳ್ಳೇದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಈ ಮನೆನ ಬದಲಾಯಿಸು. ಈಗೇನಂತ ನಮ್ಮ ಮನೇಲಿ ಆಗಿರೋದು ಏನಾಗಿದ್ಯಾ? ಟಾಯ್ಲೆಟ್ ಇರೋ ಜಾಗದಲ್ಲಿ ಅಡಿಗೆ ಮನೆ ಇದೆ. ಅದಕ್ಕೆ ಪಾಪ ಮಮ್ಮಿ ಎಷ್ಟು ಕೆಟ್ಟದಾಗ ಅಡಿಗೆ ಮಾಡೋದು. ಎಸ್ ಎಸ್ ಶಿ ಇಸ್ ರೈಟ್. ಗ್ಯಾರೇಜ್ ಇರಬೇಕಾದ ಜಾಗದಲ್ಲಿ ಬೆಡ್ರೂಮ್ ಇದೆ. ಓ, ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್. ಹಾ, ನೆಕ್ಸ್ಟ್. ಟಿವಿ ರೂಮ್ ಇರೋ ಜಾಗದಲ್ಲಿ ರೀಡಿಂಗ್ ರೂಮ್ ಇದೆ. ಅದಕ್ಕೆ ಪಾಪ ನಾನು ಓದುವಾಗ ಯಾವಾಗಲೂ ಟಿವಿ ನೋಡಬೇಕು ನೋಡಬೇಕು ಅಂತ. ಏಯ್ ಮೈ ಮುಚ್ಚೆ, ಇಳುಗೊಂದು ನೆಪ ಸಿಕ್ಬಿಡ್ತು ಟಿವಿ ನೋಡಕ್ಕಲ್ವಾ. ಈ ಬೆಡ್ರೂಮು ಗ್ಯಾರೇಜ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಹೇಗೆ? ಹೊಸ ಕಾರ್ ತಗೋತೀರ ಪಾಪ? ಹ್ಮ್, ಹೀಗೆ ಬಿಟ್ರೆ ಎಲ್ಲಾ ಹೊಸದನ್ ತರೋದಕ್ಕೆ ರೆಡಿ ಆಗಿದೆ ನಿಮ್ಮಪ್ಪ. ನಮ್ಮಪ್ಪಂಗ್ ಸರಿಯಾಗಿ ಹಳೆ ಕಾರೇ ಓಡ್ಸಕ್ ಬರಲ್ಲ, ಇನ್ ಹೊಸ ಕಾರ್ ತಗೊಂಡ್ಬಿಟ್ರೆ ಅಷ್ಟೇ. ಅಮ್ಮ ಲಕ್ಷ್ಮೀದೇವಿ, ಈ ಸ್ಮೋಕ್ ಎಫೆಕ್ಟ್ ಸಾಕು, ಬೇಗನೆ ದರ್ಶನ ನೀಡಿ ಕೃತಾರ್ಥನನ್ನಾಗಿ ಮಾಡೋ ತಾಯಿ. ರಾಹುಲ್, ಮಂಗಳಾರತಿ ಆಯ್ತು, ತಗೋಬಾರೋ. ಕಮಿಂಗ್ ಡ್ಯಾಡ್. ದೇವ್ರ ಕೋಣೆ ಮಾತ್ರ ಸರಿಯಾದ ಜಾಗದಲ್ಲಿದೆ. ಎಷ್ಟೇ ಆಗ್ಲಿ ಅವನ್ ದೇವ್ರಲ್ವಾ, ಅವ್ನ ಬೆಡ್ರೂಮ್ ಮಾತ್ರ ಸರಿಯಾದ ಜಾಗದಲ್ಲಿ ಮಾಡ್ಕೋತಾನೆ. ನಮ್ಮನ್ ತಗೊಂಡ್ ಹೋಗಿ ಲ್ಯಾಬೋರೇಟರಿಯಲ್ಲೋ ಗ್ಯಾರೇಜ್ನಲ್ಲೋ ಮಲಗಿಸ್ತಾನೆ. ಅಮ್ಮ ಪ್ಲೀಸ್, ನಿನ್ ಮಂತ್ರದ ಭಾಷೆ ನಂಗೆ ಅರ್ಥ ಆಗಲ್ಲ. ನಾನು ಇದೀನಲ್ಲಪ್ಪ ಟ್ರಾನ್ಸ್ಲೇಟರ್, ಇಷ್ಟೊತ್ತಿನಲ್ಲಿ ಬ್ಯಾಗ್ ಹಾಕೊಂಡು ಎಲ್ಲಿಗೆ ಹೊರಟೆ ಅಂತ ಕೇಳ್ತಿದ್ದಾರೆ. ಗೋವಾಗ ಹೊರಟಿದ್ದೀನಮ್ಮ, ಪೇಂಟಿಂಗ್ ಕಾಂಪಿಟೇಷನ್ ಇದೆ, ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಬರೋದು ಯಾವಾಗ ಅಂತ ಕೇಳ್ತಿದ್ದಾರೆ. 3-4 days ಅಮ್ಮ. ಹಾ, ನಂಬರ್ ಒನ್, ಸಿಗುತ್ತೆ ಅಂತ ಸಿಕ್ಕಿದ್ದೆಲ್ಲ ತಿಂದು ಆರೋಗ್ಯ ಹಾಮಾಕೋಬೇಡ. ನಂಬರ್ 2, ಬಿಸ್ಲರಿ ಬಿಟ್ಟು ಬೇರೆ ನೀರನ್ನ ಬಾಯಿಗೆ ಹಾಕೋಬೇಡ. ಓಕೆ. ನಂಬರ್ 3, ಜರ್ನಿ ಟೈಮಲ್ಲಿ ಜಾಲಿ ಮೂಡಲ್ಲಿ ಜೋಬಿ ಕತ್ತರಿ ಹಾಕ್ಸ್ಕೋಬೇಡ. ಟೇಕ್ ಕೇರ್, ಗುಡ್ ಬೈ ಅಂಡ್ ಗೆಟ್ ಔಟ್. ಓಕೆ. ರಾಹುಲ್. ಓ, ಶರಣ್ ಬಂದ ಅನ್ಸುತ್ತೆ. ಬಾಯ್ ಮಾಮ್. ಬಾಯ್ ಚಿನ್ನು. ಬಾಯ್ ಡ್ಯಾಡ್. ಸಿ ಯು ಅಂಕಲ್. ಬಾಯ್ ಬಾಯ್. ಹೋಲಿ ಕೇಸು, ಮಗನ ಎಲ್ಲಿದೆಯಾ? ಮಾಡ್ತೀನಿ ತಡಿ. ಹೊಸ ಗೆಟಪ್ಪ, ಹೊಸ ಸ್ಕೆಚ್ ಹಾಕಿರಂಗಿದೆ. ನನ್ನೇ ಅಮರ್ಸ್ಯ, ಇವತ್ತಿನ ಪೊಲೀಸರಿಗೆ ಹಿಡ್ಕೊಟ್ಟು ಕೈ ಕಾಲು ಎತ್ತಿಸ್ಲಿಲ್ಲ ಮಗನೇ, ನನ್ನ ಹೆಸರು ಶರಣನೇ ಅಲ್ಲ, ಬೇರೆ ಪೊಲೀಸ್ ಸ್ಟೇಷನ್ಗೆ. ಅಣ್ಣ, ಎಲ್ಲ ಸರಿ ಇತ್ತು, ಏನು ವರ್ಕೌಟ್ ಆಗ್ತಿಲ್ಲ. ನೀ ಕೈ ಕಾಲು ಎತ್ಬಿಟ್ರೆ ಬೆಗ್ಗರ್ ಆಗೋಯ್ತೀನಿ ಅಣ್ಣ. ಅಣ್ಣ, ನೀವು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ. ಪೊಲೀಸ್ ಪಾತ್ರ ಬ್ಯಾಡ ಅಣ್ಣ. ಏನ ಮಾಡ್ಕೊಡ್ತೀಯ, ಏನ ಮಾಡ್ಕೊಡ್ತೀಯ? ಚಪ್ಪರ್ ನನ್ನ ಮಗನೇ, ಈಗ ನಾನೊಂದು ಎಲ್ ಐ ಸಿ ಪಾಲಿಸಿ ಮಾಡಿಸ್ಬೇಕು, ಮಾಡ್ಕೊಡಕ್ ಆಗ್ತಾ ನಿನ್ನ ಕೈಯಲ್ಲಿ. ನಿನ್ನ ಯೋಗ್ತಿಗೆ ಇದು ಒರಿಜಿನಲ್ ಭಗವಂತ ನನ್ಗೆ ಏನ್ ಕೊಳ್ಳಿ ಸ್ವತಃ ಬ್ರೈನ್ ಕೊಟ್ಟನಮ್ಮ, ನಿಂಗೆ ಎಲ್ ಐ ಸಿ ಪಾಲಿಸಿ ತಾನೇ ಬೇಕೋ? ಹೌದು, ಮಾಡಿಸ್ಕೊಡ್ತೀನಿ ಗುರು. ವಾಟ್ ಯು ಮೀನ್ ಟು ಮ್ಯಾನ್? ಸುನಾಮಿ ಕಮಿಂಗ್, ಲ್ಯಾಕ್ ಗೋಯಿಂಗ್, 20 rupees ಗಿವಿಂಗ್. ಹೇ ಇವಾಗ ನಾವು ತಿರ್ಕೊಂಡು ತಿರುಗಿಡ್ಕೊ ಸಿಕ್ಕದಲ್ಲ ಇವಾಗ. ಏನ್ ಕಿಂಡಲ್ಲ, ಈ ನನ್ನ ಮಗನಿಗೆ ಎಲ್ ಐ ಸಿ ಮಾಡಿಸ್ತೀಯ? ಇವ್ರಿಗೆಲ್ಲ ಗುರು, ನಿಮ್ಮ ಹಾಗೂ ಸುಮ್ಮನೆ. ಅಣ್ಣ, ದಯೇ ಧರ್ಮದ ಮೂಲವಯ್ಯ ಬಾಣ್ಣ. ಸೂಪರ್ ಸರ್, ಸೂಪರ್. ಸಾಕಲ್ಲ, ಓಕೆ ಓಕೆ ಮಾಡ್ತೀನಿ. ಸೂಪರ್ ಸರ್, ಥ್ಯಾಂಕ್ ಯು. ಇವನು ಹಂಗೆ ಮಾಡ್ತಿದ್ದ ಸರ್, ನಿಮ್ ತರಾನೆ. ಯೂನಾ ಎಷ್ಟು ನೋಡಿ ಸರ್, ಡ್ಯಾನ್ಸ್ ಅದಕ್ಕೆ ಗಿಟಾರ್ ಬಾರಿಸ್ಕೊಂಡು ನಿಂತಿದ್ದಾನೆ.
ಸರ್ ಅದೇನ್ ಸ್ಟೆಂಟ್ ಮಾಡ್ತೀರ ಸರ್, ಎರಡ ಕೈಲಿ ಕಾರ್ ಪುಡಿಪುಡಿ ಮಾಡ್ಬಿಟ್ರಲ್ಲ ಸರ್, ಸೂಪರ್ ಸರ್. ಇವ್ರು ಹಾಗೆ ಮಾಡ್ತಿದ್ನಾಂಟ್ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ ಅಂತೀರಾ? ಇವ್ನ ಅಜ್ಜಿ ಕಾಲ ಇಲ್ವಲ್ರಿ ಇವನ್ಗೆ, ನೋಡಕೊಳ್ಳೆ ಅಣ್ಣ ಮುಂದೆ ದೇವಸ್ಥಾನ ಮುಂದೆ ತಿರುಪೆ ತರೋಂಗ್ ಕಾಣ್ತಾನೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್. ಸರ್ ಇವನ್ ಜೀವನದ ದುರಂತ ಕಥೆನಾ ಹಲ್ಲು ಉಜ್ಜಿದ್ರೆ ಇವನ್ ಬಾಯಿಂದನೇ ಕೇಳಿ ಸರ್. ಹೇಳಪ್ಪ, ಕಲಾಭವನ ಕಲಾಕ್ಷೇತ್ರ ಕಲಾ ಮಂದಿರ, ನಿನ್ನ ಕಾಲು ಕಲಾ ಸಾಧ ಕರುಣಾಜನಕ ಕಥೆಯನ್ನು ಸಾರ್ ಮುಂದೆ ಹೇಳುವಂತವನಾಗಪ್ಪ. ಕೇಳಿ ಸರ್. ಸಾರ್ ನಾನು ಪಿಕ್ಚರ್ ಅಲ್ಲಿ ಹೀರೋ ಸಾರ್. ಸರ್ ಶಾರ್ಟ್ ರೆಡಿ ಸರ್. ಏನ್ ಶಾರ್ಟ್ ನಿಂದು? ಸರ್ ಆ ಕಡೆ ವಿಲನ್ ಕಾರಲ್ಲಿ ಸ್ಪೀಡ್ ಆಗಿ ನಿಮ್ಮನ್ನ ಗುದ್ದಕ್ಕೆ ಬರ್ತಾನೆ ಸರ್, ನೀವು ಜಂಪ್ ಮಾಡಿ ಆ ಕಡೆ ಹೋಗ್ಬೇಕು. ಸರ್ ಸಿಂಗಲ್ ಶಾರ್ಟ್ ಪ್ಲಾನ್ ಮಾಡಿದ್ದೀನಿ ಸರ್, ನೀವು ರೆಸ್ಟ್ ತಗೊಳ್ಳಿ, ಡ್ಯೂಪ್ ಇದ್ದಾನೆ. ನೋ ಡ್ಯೂಪ್, ಐ ವಿಲ್ ಡೂ. ರೆಡಿ ಸರ್, ಸ್ಟಾರ್ಟ್ ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ಕಮಾನ್ ಸರ್, ಕಮಾನ್ 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 ಸರ್, ಕಮಾನ್ ಸರ್, ಕಮಾನ್ 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 ಕಮಾನ್. ಡೈರೆಕ್ಟ್ರು ಕಟ್ ಅಂತ ಹೇಳ್ಕೋ, ಇವನ್ ಕಾಲ್ ಕಟ್ಟಾಗಕ್ಕೂ ಒಳ್ಳೆ ಸಿಂಕೋಸ. ಬಡವಾ ನೀ ಮಡಗ್ದಂಗಿರೋ ಅನ್ನೋದು ಅದಕ್ಕೆ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೋದ್ರೆ ಇನ್ನೇನ್ರಿ ಆಗುತ್ತೆ ನೋಡು. ಆಸ್ಕೆ ಇದಷ್ಟು ಕಾಲ್ ಚಾಚಬೇಕು. ಇನ್ಮೇಲ್ ಚಾಚಲ್ಲ ಬಿಡಿ ಸರ್, ಈಗ ಇವನ್ ಆಕ್ಟಿಂಗು ಸ್ಟೆಂಟು ಡ್ಯಾನ್ಸ್ ಎಲ್ಲ ಅಣ್ಣಮ್ಮನ ದೇವಸ್ಥಾನದ ಮುಂದೆ ಖಾಯಂ ಆಗ್ಬಿಟ್ಟಿದೆ ಸರ್. ಎಲ್ಲ ಓಕೆ, ಇದೆಲ್ಲ ನನ್ನ ಹತ್ರ ಪುಂಗ್ತಾ ಇದಿರಲ್ಲ, ಯಾಕೆ ಅವನು ಮಾಡಿದ ತಪ್ಪನ್ನ ನೀವು ಮಾಡದೇ ಇರ್ಲಿ ಅಂತ ಸರ್. ಅಂದ್ರೆ ಇವನ ಅಜ್ಜಿ ಏನ್ರಿ ಮಾಡಿದ? ಸಾವಿರ ಸರಿ ಪಡ್ಕೊಂಡಿ ಸರ್, ಹೊಲ್ಕಟ್ಟ ಮಗನ್ಗೆ ಒಂದ್ ಎಲ್ ಐ ಸಿ ಪಾಲಿಸಿ ಮಾಡಿಸೋ ಮಾಡ್ಸೋದು ಕೇಳ್ದ ಮಾತು ನೋಡಿ ಹೆಂಗ ಅವನೇ ಬೈಟು. ಅಂದ್ರೆ ನೀವು ಎಲ್ ಐ ಸಿ ಏಜೆಂಟ್ಸ್? ಎಕ್ಸಾಕ್ಟ್ಲಿ ರೈಟ್ ಸರ್. ನೀವು ಒಂದು ಪಾಲಿಸಿ ಮಾಡಿಸ್ಬಿಡಿ ಸರ್, ತಗೊಳ್ಳಿ ಸರ್, ಹಾಕಿ ಸರ್ ಒಂದ್ ಸೈನ್. ನನ್ನ ಹತ್ರ ನೀಡವ್ವ, ಇಂಥ ಗಿಮಿಕ್ಸ್ ಎಲ್ಲ ಬೇಜಾನ್ ಮಾಡ್ಬಿಟ್ಟಿದ್ದೀನಿ ನಾನು. ಸರ್ ಶಾರ್ಟ್ ರೆಡಿ ಸರ್. ಏನಪ್ಪ ಶಾರ್ಟ್ ನಿಂದು? ಆ ಕಡೆಯಿಂದ ವಿಲ್ಲ ನಿಮ್ಮ ಮೇಲೆ ಕಾರ ಸಿಗುತ್ತಾನೆ ಸರ್, ನೀವು ಜಂಪ್ ಮಾಡಿ ಆ ಕಡೆ ಹೋಗ್ಬೇಕು. ಜಂಪ ರೀ ಕೊಡ್ರಿ, ಇಲ್ಲಿ ಅಪ್ಸಕ್ ನನ್ ಮಗ ಅವನು. ಓಲಿ ಬೇಡ ಬಿಡಿ ಸರ್, ನೋಡ್ರಿ ಇನ್ನೊಂದಕ್ಕಾಗಿ ನಮ್ಗೆ ಕಮಿಷನ್ ಇಲ್ವಾ? ಕಮಿಷನ್ ಒಂದ್ ಮಿನಿಟ್, ಇಬ್ರು ಹಂಚ್ಕೊಂಬಿಡಿ ಬಾಯ್. ಗುರು ವಾಟ್ ಯು ಮೀನ್ ದರ್ ಓನ್ ಕಮಿಷನ್? ಅಯ್ಯೋ ತಿರುಪೆ ನನ್ ಮಗನೇ, ಐದ್ ನಿಮಿಷ ಹೀರೋ ಮಾಡಿಲ್ವಾ? ಕಮಿಷನ್ ಬೇಕಾದ್ರೆ ಕಮಿಷನ್. ಹೀರೋಯಿನ್ ಇಲ್ಲ, ಹೀರೋಯಿನ್ ನನ್ ಮಗನೇ ಸಿಲ್ಸ್ಬಿತಾನೆ, ಎಬ್ಬರ್ಸ್ಕೊಂಬತ್ತೀನಿ. ಕಾಲೆ ಮಣಿಕಡೆ ತಿಳ್ಕೊಬೇಕಾಯ್ತು ವರ್ಕೌಟ್ ಆಗೋದು. ಬ್ಲೂ ಕ್ರಾಸ್ ಪ್ರಾಣಿ ದಯಾ ಸಂಘ, ASI ಅನಿಮಲ್ ಸಬ್ ಇನ್ಸ್ಪೆಕ್ಟರ್, ಯು ಆರ್ ಅಂಡರ್ ಅರೆಸ್ಟ್. ಅಂಡರ್ ಅರೆಸ್ಟ್ ಯಾಕೆ? ಕೋಳಿ ಬಿಟ್ಟಿದ್ದಕ್ಕೆ. ರೇ ಸ್ವಾಮಿ ಅದೇ ಅಡ್ಡ ಅಂದ್ರೆ ನಾವೇನ್ರಿ ಮಾಡೋದು? ಅಂದ್ರೆ ನಾವೇ ಕೋಳಿನ ಬಿಟ್ಬಿಟ್ಟು ಈ ತರ ಡ್ರೆಸ್ ಹಾಕೊಂಡ್ ಬಂದು ನಿಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋಕೆ ಆಕ್ಟಿಂಗ್ ಮಾಡ್ತಾ ಇದೀವಿ ಅಂತನಾ? ಮೋ ಶರಣ್ ನಾನು ಹೋಗ್ತೀನಿ ಕಣ, ಟ್ರೈನ್ ಬೇರೆ ಮಿಸ್ ಆಗ್ಬಿಡುತ್ತೆ, ಪ್ಲೀಸ್ ಮಗ ಹೆಂಗಾದ್ರು ಮ್ಯಾನೇಜ್ ಮಾಡು. ಸಾರಿ ಕಣ. ನೋಡಿ ಸರ್, ಇಷ್ಟು ದಿವಸ ಡೌಟ್ ಇತ್ತು ನನಗೆ, ಕಷ್ಟ ಕಾಲದಲ್ಲಿ ನಾನು ಬಿಟ್ಟು ಹೋಗ್ತಿದ್ದ ನನ್ನ ಮೇಲೆ ಇವನೇ ನನ್ನ ಕ್ಲೋಸ್ ಫ್ರೆಂಡ್. ಎಕ್ಸ್ಕ್ಯೂಸ್ ಮೀ, ಏನೋ ಟಿಪ್ಸ? ನಾನೇನ್ ಟ್ರಾಫಿಕ್ ಪೊಲೀಸ್? ಹಂಗಾರಿ ಸರ್, ಇದು ಲಂಚ ಕೊಟ್ಟದಕ್ಕೆ ಫೈನ್. ಎಕ್ಸ್ಕ್ಯೂಸ್ ಮೀ, ಒಳಗಡೆ ಜಂಕಾಚಲಯ್ಯ ಇದಾರ? ಇಲ್ಲ ಮೀನಕಾ ಗಾಂಧಿ ಇದಾರ. ಅತ್ತೋ ಅಂದ್ರೆ ಸರ್ ಸ್ವಲ್ಪ ಪುಷ್ ಮಾಡ್ತೀರಾ? ಪ್ರೊಸೀಡ್. ಇವರ ಆಂಡ್ರು, ಈ ನನ್ನ ಮಗ ಒಂದ್ ಅಮಾಯಕ ಕೋಳಿ ಮೇಲೆ ಬೈಕ್ ನ ಬಿಟ್ಬಿಟ್ಟು ಕೈ ಮಾಮ ಬಿಟ್ಟವನೆ. ರೇ ಸ್ವಾಮಿ ಅದೇ ಅಡ್ಡ ಕಾರ್ಕೊಂಡ್ ಬಂದ್ಬಿಟ್ರೆ ನಾನೇನ್ರಿ ಮಾಡ್ಲಿ? ಆಹಾ ಆರ್ಕ ಬರಕ್ಕೆ ಆ ಕಡೆ ಕೋಳಿ ಲೋವರ್ ಕಾಯ್ತಾ ಇದ್ದವ್ರ. ನೋ
ಪಾಪ ಆ ಕೋಳಿನ ಒಂದ್ ಐದು ನಿಮಿಷ ಬಿಟ್ಟಿದ್ರೆ ಐದು ಮಕ್ಕಳು ತಾಯಾಯ್ತಾಯ್ತಾ ಅಂತ ತುಂಬಗರ್ಬಿನ ಮೇಲೆ ಬೈಕ್ ನಾ ಬಿಟ್ಬಿಟ್ಟು ಪುಗ್ಸೊಟ್ಟೆ ಆಭಾರಸನ್ ಮಾಡ್ಬಿಟ್ಟವನೆ. ಪಾಪ ಒಂಜ ಸಾಕಾತ ಫೀಲಿಂಗ್ ಅಲ್ಲದೆ ಇದು ದುರುದ್ದೇಶ ಮಾಡಿದಂತ ಪ್ರೀ ಪ್ಲಾನ್ ಮೊಳ್ರು ಮೇಲಾಡು. ಪ್ರೀ ಪ್ಲಾನ್ ಮಾಡೋದಕ್ಕೆ ನನಗೇನ್ ತಾನೇ ಸಿಗುತ್ತೆ ಗುರುವೆ? ಕೋಳಿ ಮಾಂಸ ಮೇಲಾಡು. ತುಂಬ ಗರ್ಭಿಣಿ ಕೋಳಿ ಮಾಂಸ ಕನಿಷ್ಠ 5 kg ತೂಕ್ತದೆ. ಬೇಕಾದ್ರೆ ತೂಕ ಮಾಡ್ಕೊಳ್ಳಿ. ಈ ರೀತಿ ಬೈಕ್ ನಲ್ಲಿ ಡ್ಯಾನ್ಸ್ ಮಾಡಿ ಸತ್ತಿರ ಕೋಳಿಗೆ ಕಡಿಮೆ ರೇಟ್ ಫಿಕ್ಸ್ ಮಾಡಿ ಮಾಂಸ ಮಾರಾಟ ಮಾಡೋದೊಂದು ದಂಧೆ ಆಗ್ಬಿಡದೆ. ಒಂಥರ ಕೋಳಿ ಮಾಫಿಯಾ. ಆದ್ರಿಂದ ತಾವು ದಯವಿಟ್ಟು ಆರೋಪಿ ಮಕಾಮೂತಿ ನೋಡಿದೆ ಸಖತ್ತಾಗ ಒಂದು ಡೋಸ್ ಕೊಡಿ ಮೈಲಾಡು. ವಾದ ವಿವಾದವನ್ನು ಪರಿಶೀಲಿಸಿ PPC ಸೆಕ್ಷನ್ 2 ಪ್ರಕಾರ ಆರೋಪಿ ಹತ್ರ ಇರೋ ಐಟಮ್ಸ್ ಎಲ್ಲ ಕಿತ್ಕೊಂಡು ಕಳಿಸಿ. ಚಾಕರಿಗಾ ಗುರುವೆ? ಚಿಕನ್ ಕಬಾಬ್, ಚಿಕನ್ ಫ್ರೈ, ಚಿಕನ್ ಚಿಲ್ಲಿ.